ದಯಮಾಡಿ ಸ್ವಲ್ಪ ಎಲ್ಲರಿಗೂ ಶಾಂತ ಇರತ್ತೆ ಹೇಳ್ರಿ. ಯಾರಿಗಾರ ಶಾಂತ ಇರಕ್ಕ ಅಲ್ಲ ಅಂದ್ರೆ ಕಂಪೌಂಡ್ ಹೊರಗಡೆ ನಿಂತು ಮಾತಾಡತ್ತೆ. ಮಾಧ್ಯಮದ ಮಿತ್ರರೇ, ಎರಡನೇ ತಾರೀಕಿಗೆ ವಿಜಯ ಸಂಕಲ್ಪ ಯಾತ್ರೆಯನ್ನು ಖಾನಾಪುರ ತಾಲೂಕಿನ ನಂದಗಡದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಉದ್ಘಾಟನೆಗೆ ದೇಶದ ರಕ್ಷಣಾ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಜನಾಥ್ ಸಿಂಗ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದರು. ಆ ಸಭೆಯಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು, ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರು, ಇನ್ನುಳದ ಪಕ್ಷದ ನಾಯಕರು ಭಾಗವಹಿಸಿ ಯಶಸ್ವಿಯಾಗಿ ಉದ್ಘಾಟನೆಯನ್ನು ಮಾಡಿ ಇವತ್ತು ನಾವು 5ನೇ ತಾರೀಕಿಗೆ ಗೋಕಾಕ್ ನಗರಕ್ಕೆ ಬಂದಿದ್ದೆವು. ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ನವರು ಆಡಳಿತವನ್ನು ಮಾಡಿದರು. 60 ವರ್ಷದ ಆಡಳಿತದಲ್ಲಿ ದೇಶದ ಅಭಿವೃದ್ಧಿ ಆಗಲಿಲ್ಲ, ದೀನದಲಿತರ ಕಲ್ಯಾಣ ಆಗಲಿಲ್ಲ, ಪ್ರಪಂಚದ ಇತರೆ ದೇಶಗಳ ಮುಂದೆ ಭಾರತದ ಕೀರ್ತಿ ಗೌರವ ಹೆಚ್ಚಾಗಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು ಕಳೆದ 9 ವರ್ಷಗಳಿಂದ ರಾಜ್ಯದಲ್ಲಿ ದೇಶದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ. 9 ವರ್ಷದ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ದೇಶದ ಸಮಗ್ರ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕಣ್ಣು ಮುಂದೆ ಇದೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ದೇಶದ ಸುರಕ್ಷತೆ ಮತ್ತು ಐಕ್ಯತೆ ಬಗ್ಗೆ ನರೇಂದ್ರ ಮೋದಿಜಿಯವರು ವಿಶೇಷವಾದಂಥ ಗಮನವನ್ನು ಕೊಡ್ತಾ ಇದ್ದಾರೆ. ಕರೋನಾ ಸಂಕಷ್ಟದಲ್ಲಿ ಇಡೀ ಪ್ರಪಂಚನೇ ಹೌದೌದು ಅನ್ನೋ ರೀತಿಯಲ್ಲಿ ಕರೋನಾ ಮಹಾಮಾರಿಯನ್ನು ಎದುರಿಸಿದಂಥವರು, 130 ಕೋಟಿ ಜನರಿಗೆ ಪುಕ್ಕಟೆಯಾಗಿ ವ್ಯಾಕ್ಸಿನ್ ನೀಡಿ ಜನರ ರಕ್ಷಣೆ ಮಾಡಿರ್ತಕ್ಕಂಥ ಕೀರ್ತಿ ಗೌರವ ಯಾರಿಗಾದರೂ ಸಲ್ತಿದ್ದರೆ ಅದು ನರೇಂದ್ರ ಮೋದಿಜಿಯವ್ರಿಗೆ ಸಲ್ತ. ಅಷ್ಟೇ ಅಲ್ಲ, ನಮ್ಮ ನೆರೆಹೊರೆ ರಾಷ್ಟ್ರಗಳಲ್ಲಿ ಕರೋನಾ ಲಭ್ಯ ಇಲ್ಲದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕೊಟ್ಟು ಆ ದೇಶದ ಜನರನ್ನು ಕೂಡ ರಕ್ಷಣೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಆಡಳಿತ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಆಡಳಿತ ಇದೆ. ಒಂದೋ ಎರಡೋ ರಾಜ್ಯ ಬಿಟ್ಟರೆ ಉಳಿದು ಎಲ್ಲ ಕಡೆಯೂ ಭಾರತೀಯ ಜನತಾ ಪಕ್ಷದ ಆಡಳಿತ ಇದೆ. ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 60 ವರ್ಷ ಆಡಳಿತ ಮಾಡಿ ಮೂಲ ಗುಂಪಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಳಿದುಳಿದ ನಾಯಕರು ಇವತ್ತು ಭಾರತೀಯ ಜನತಾ ಪಕ್ಷದ ಆಡಳಿತವನ್ನು, ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು, ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಾವು ಇವತ್ತು ಗೋಕಾಕದ ಬಗ್ಗೆನೇ ಒಂದು ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ, ಅನೇಕ ವರ್ಷಗಳ ಬೇಡಿಕೆ ಇತ್ತು ಗಟ್ಟಿ ಬಸವಣ್ಣ ಏತ ನೀರಾವರಿ ಆಗಬೇಕು. ನಮ್ಮ ಮಾಜಿ ನೀರಾವರಿ ಸಚಿವರು, ಗೋಕಾಕದ ಸನ್ಮಾನ್ಯ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರ ಛಲದಿಂದ ಇವತ್ತು 990 ಕೋಟಿ ರೂಪಾಯಿ ಒಂದು ಬೃಹತ್ ಯೋಜನೆಗೆ ಮಂಜೂರಾತಿ ಕೊಟ್ಟು ಈಗ. ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆನ, ಅಖಂಡ ಬೆಳಗಾವಿ ಜಿಲ್ಲೆನಲ್ಲಿ ನಾವು ಹೇಳಬೇಕಂದ್ರೆ ಸುಮಾರು 4,500 ಕೋಟಿಗಿಂತ ಹೆಚ್ಚು ನೀರಾವರಿ ಯೋಜನೆಗಳನ್ನ ಮಂಜೂರು ಮಾಡಿ ಕಾಮಗಾರಿಗಳನ್ನು ನಡೆಸ್ತಾ ಇದ್ದಾರೆ. ಒಟ್ಟಲ್ಲಿಗೆ ಏತ ನೀರಾವರಿ ಆಗಬೇಕು ಅಂತ ಹೇಳ್ತಿದ್ರು, ಅನೇಕ ವರ್ಷಗಳಿಂದ ಬೇಡಿಕೆ 1,400 ಕೋಟಿ ರೂಪಾಯಿ ಯೋಜನೆ, ಅದನ್ನು ಕೂಡ ನಾವು ಮಂಜೂರಾತಿಯನ್ನು ಮಾಡಿ
ಅದೇನು ಅಮಾಜೇಶ್ವರಿ ಏತನೇ ರಾಜ ಅಮಾಜೇಶ್ವರಿ ಏತನೇ ರಾಜ ಅದನ್ನು ಫೌಂಡೇಶನ್ ಹಾಕ್ತೀವಿ. ಕರ್ಗಾವ ಏತ ನೀರಾವರಿನೂ ಕೂಡ ಫೌಂಡೇಶನ್ ಹಾಕ್ತೀವಿ. ತಮಗೆ ಗೊತ್ತದೆ, ತಾವು ನೋಡಿದ್ರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ 5,700 ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಗಳನ್ನೇ ಮಂಜೂರು ಮಾಡಿದೆ. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಇಷ್ಟೊಂದು ದೊಡ್ಡ ಪ್ರಮಾಣದ ನೀರಾವರಿ ಯೋಜನೆಗಳನ್ನ ಉತ್ತರ ಕರ್ನಾಟಕದ ಬೆಳಗಾವಿ ಡಿವಿಷನ್ಗೆ ಮಾಡಿರ್ತಕ್ಕಂಥದ್ದು ಉದಾಹರಣೆ. ನಾವು ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಇವತ್ತು ಜನರ ಮುಂದೆ ಹೋಗ್ತಾ ಇದ್ದೀವಿ. ಜನ ನಮಗೆ ಬೆಂಬಲ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಜನ ಇವತ್ತು ಇರುವಿ ಥರ ಹರಿದು ಬಂದು ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಜನರಿಗೆ ಉತ್ಸಾಹ ಹೆಚ್ಚಾಗಿದೆ. 2023 ಚುನಾವಣೆ ಮೇ ಮೊದಲನೇ ವಾರದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ನಾವು 150 ಸೀಟು ಗೆದ್ದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಇವತ್ತು ತಮ್ಮ ಮುಂದೆ ನಾನು ವ್ಯಕ್ತ ಮಾಡ್ತೀನಿ. ಸಿಎಂ ರಾಜೀನಾಮೆ ಕೇಳ್ತಾರೆ. ಯಾರು ಪಕ್ಷದ ಮುಖಂಡರು? ಯಾರು ಮಾಡಾಳ್ ವಿರೂಪಾಕ್ಷಪ್ಪ ಲಂಚ್ ಪ್ರಕರಣ, ಅದಕ್ಕೆ ಸಂಬಂಧಿಸಿದಂಗೆ ಸಿಎಂ ನೈತಿಕ ಮನೆ ಹೊತ್ತು ರಾಜೀನಾಮೆ ನೀಡಬೇಕಂತೇಳಿ ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ. ನೋಡಿ, ನಮ್ಮ ಸರ್ಕಾರ ಯಾವುದೇ ಒಂದು ಆಪಾದನೆಗಳು ಬಂದ್ವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸ್ತೀವಿ, ಆದೇಶ ಮಾಡಿಸ್ತೀವಿ. ಪಕ್ಷ ಪಂಗಡ ಜಾತಿ ಧರ್ಮ ಯಾವುದನ್ನೂ ನೋಡದಾನೆ. ಯಾರು ತಪ್ಪಿಸ್ತಿರ್ತಾರ ಅವ್ರ ಮೇಲೆ ಕ್ರಮ ತಗೊಡ್ತೀವಿ. ಅಪ್ರಿಷಿಯೇಟ್ ಮಾಡಬೇಕು, ಜನ ಅಪ್ರಿಷಿಯೇಟ್ ಮಾಡ್ತಾರೆ ಇದನ್ನು. ಯಾಕಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ 60 ಇಂಥ ಹಗರಣಗಳು ಬಂದಿದ್ದವು, ಒಂದೂ ಸಿದ್ದರಾಮಯ್ಯನವ್ರ ಸರ್ಕಾರ ಲೋಕಾಯುಕ್ತಕ್ಕೆ ಕೊಡಲಿಲ್ಲ. ಲೋಕಾಯುಕ್ತ ಸಂಸ್ಥೆನೇ ಸ್ಕ್ರ್ಯಾಪ್ ಮಾಡಿದ್ರು, ಲೋಕಾಯುಕ್ತ ಸಂಸ್ಥೆನೇ ಮುಚ್ಚಿಬಿಟ್ಟಿದ್ರು. ಇವತ್ತು ACB ಮಾಡಿಕೊಂಡು ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡೇ ರೇಡ್ ಮಾಡಬೇಕು, ಮುಖ್ಯಮಂತ್ರಿಗಳ ಪರ್ಮಿಷನ್ ತೊಗೊಂಡೇ ಚಾರ್ಜ್ ಶೀಟ್ ಹಾಕಬೇಕು ಅಂತೇಳಿ ಅನ್ನುವಂಥ ಒಂದು ವ್ಯವಸ್ಥೆ ಇಟ್ಟುಕೊಂಡಿದ್ದರು. 60 ಕೇಸ್ಗಳನ್ನ ಮುಚ್ಚಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಆದರೆ ಇವತ್ತು ನಾವು ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆಗೆ ಸಂಪೂರ್ಣ ಅಧಿಕಾರ ಕೊಟ್ಟು ನಾವು ಇವತ್ತು ಎಲ್ಲ ಕೇಸ್ಗಳನ್ನ ಮಾಡ್ತಾ ಇದ್ದೀವಿ. ಪಕ್ಷಕ್ಕೆ ಮುಜುಗರ ಆಗಿದೆ. ಪಕ್ಷಕ್ಕೆ ಯಾಕೆ ಮುಜುಗರ ಹಾಕಂತ ಯಾವುದೋ ಒಬ್ಬ ವ್ಯಕ್ತಿ ಕೇಳಿ 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 ಅವ್ರ ಆರೋಪ ಬೇಕಾದ ಕೇಳಿ ಕೇಳಪ್ಪ ಕೇಳಿ ಪೂರ ಕೇಳಿ ಪೂರ ಪಕ್ಷಕ್ಕೆ ಯಾಕೆ ಮುಜುಗರ ಹಾಕದು? ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಂದ್ರೆ ಆ ವ್ಯಕ್ತಿ ತಪ್ಪಿಗೆ ಆಗ್ತದೆ. ಇವತ್ತು ಹಂಗಾದ್ರೆ ಅವ್ರದ್ದು ಕೇಸ್ಗಳಿಲ್ಲ, ಕಾಂಗ್ರೆಸ್ ಅಧ್ಯಕ್ಷರ ಮೇಲೆ ಕೇಸ್ಗಳ ರಾಷ್ಟ್ರೀಯ ಅಧ್ಯಕ್ಷ ಕೇಳಿ 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 ಜನ ಅನ್ನೋದಿಲ್ಲ, ಕಾಂಗ್ರೆಸ್ನವ್ರು ಮಾತು ಕೇಳಿ ಹೇಳಬೇಡ್ರಿ. ಆರೋಪ ಮಾಡಿ ಜನ ಅದನ್ನು ಮಾಡೋದಿಲ್ಲ. ಅಲ್ಲ, ನಾವು ತಪ್ಪು ಮಾಡಿದವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದು ಹಿಡಿದು ಹಾಕೋದೇ ತಪ್ಪ. ಕಾನೂನು ಇರೋದು ಎದ್ರ ಸಲುವಾಗಿ ತಪ್ಪು ಮಾಡಿದವ್ರನ್ನ ಶಿಕ್ಷೆಗೆ ಗುರಿಪಡಿಸ್ಬೇಕು. ಶಿಕ್ಷೆಗೆ ಗುರಿಪಡಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಬಿಜೆಪಿ ಮುಜುಗರ ಆಗುದಿಲ್ರಿ. ಒಬ್ಬ ವ್ಯಕ್ತಿ ದೇಶದಾಗ 130 ಕೋಟಿ ಜನ ಅದಾರ, ಯಾರ ಒಬ್ಬ ತಪ್ಪು ಮಾಡಿದ್ರೆ ದೇಶಕ್ಕೆ ಮುಜುಗರ ಆಗ್ತದ? ಕಾನೂನಿನ ದೃಷ್ಟಿ ಒಳಗೆ ಅಪರಾಧಿ ಅಪರಾಧಿನ ಅಪರಾಧಿ ಆಗ್ತದೆ. ನಾವು ದೂರ್ತಾ ಏನು ದೂರ ಒಂದು ನಿಮಿಷ ನಾವು ಕಾಂಗ್ರೆಸ್ ಪಕ್ಷ ಏನಂತ ದೂರಿದ್ದೀವಿ ಏನಂತ ದೂರಿದ್ದೀವಿ? ವ್ಯಕ್ತಿ ಮೇಲೆ ದೂರಿದ್ವಿ, ವ್ಯಕ್ತಿ ಮೇಲೆ ಯಾರನ್ನೂ ದೂರಿಲ್ಲ. ನಾವು ಪಕ್ಷದ ಮೇಲೆ ಸಂಬಂಧ ಬರೋದಿಲ್ಲ. ಆ ವ್ಯಕ್ತಿ ಒಬ್ಬ ಸರ್ಕಾರಿ ನೌಕರಿ, ಆ ವ್ಯಕ್ತಿ ಒಬ್ಬ ಸರ್ಕಾರಿ ನೌಕರಿ. 600,000 ಜನ ಏನು ಸರ್ಕಾರಿ ನೌಕರರಿದ್ದಾರೆ, ಅದರೊಳಗೆ ಅವನು ಒಬ್ಬ ಪಕ್ಷದ ಪದಾಧಿಕಾರಿ ಅವನು. ಆ ರೀತಿ ಅಲ್ಲ ಸರ್. ಈಗ ಮೊನ್ನೆ ರಾಜಹಂಸಪುರದಲ್ಲಿ ಕಾರ್ಯಕ್ರಮ ನೀವು ಸರ್ಕಾರ ಮಾಡಿದ್ದೀರಿ, ಇವತ್ತು ಗ್ರಾಮೀಣ ಕ್ಷೇತ್ರದ ಶಾಸಕರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಎರಡೆರಡು ಕಾರ್ಯಕ್ರಮ ಬೇಕಾ? ನೋಡಿ, ಸರ್ಕಾರದಲ್ಲಿ ನಿಯಮಾವಳಿಗಳಿದ್ದಾವೆ, ಶಿಷ್ಟಾಚಾರಗಳಿದ್ದಾವೆ. ನಾವು ಸಂಪೂರ್ಣ ಹಣ ಕೊಟ್ಟು ರಾಜಹಂಸಗಢದಲ್ಲಿ ಶಿವಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಮಾಡೋದಷ್ಟೇ ಅಲ್ಲದೇ ಆ ರಾಜಹಂಸಗಢದ ಕೋಟೆಯನ್ನು ಕೂಡ ದುರಸ್ತಿ ಮಾಡಲಿಕ್ಕೆ ನಾವು ಮಾಡಿದ್ವಿ. ಕಾಂಗ್ರೆಸ್ನವ್ರಿಗೆ ನೆನಪಿತ್ತ ಶಿವಾಜಿ ಮಹಾರಾಜರ
ಕಾರ್ಯಕ್ಷೇತ್ರದ ರಾಜಹಂಸಗಡ ಐತಿ ಅನ್ನೋದು ಅವ್ರಿಗೆಂದು ನೆನಪಿದ್ದಿದ್ದಿಲ್ಲ. 2010 ಇನ್ನೊಮ್ಮೆ ತಗೊಳ್ಳಿ ಸರಿಯಾಗಿ, 2010 ನಾನೇ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಇದ್ದೆ. ಅವತ್ತು 50 ಲಕ್ಷ ರೂಪಾಯಿ ಮಂಜೂರು ಮಾಡಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದಿದೆ. ಅಷ್ಟೇ ಅಲ್ಲದೇ ಶಿವಾಜಿ ಮಹಾರಾಜರ ಜಯಂತಿಯನ್ನು 2012 ನಾನೇ ಆದೇಶ ಮಾಡಿರ್ತಕ್ಕಂಥದ್ದು. ಶಿವಾಜಿ ಮಹಾರಾಜರ ಜಯಂತಿ ಆದೇಶ ಮಾಡಬೇಕನ್ನೋದು ಕೂಡ 60 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ನವ್ರ ನೆನಪಿರಲಿಲ್ಲ. ನಾನು ಮಾಡಿದ್ದದು ತೆಗೆದು ನೋಡಿರ್ಬೇಕಾದ್ರೆ ಆದೇಶಗಳು. ಅದಕ್ಕೆ ಹೇಳ್ತೀನಿ, ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಯ. ಕಾಂಗ್ರೆಸ್ನವರು ನಾವೇ ಹಣ ಕೊಟ್ಟು ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಣ ಅವರು ಕೊಟ್ಟಿಲ್ಲ, ಸರ್ಕಾರದ ಕೊಟ್ಟಿವಿ. ಸರ್ಕಾರದ ಹಣದಲ್ಲಿ ಮಾಡಿದ್ದೀವಿ, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಉದ್ಘಾಟನೆ ಮಾಡಿದ್ದೀವಿ, ಶಿಷ್ಟಾಚಾರ ಪ್ರಕಾರ ಉದ್ಘಾಟನೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದರು. ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ. ಅವರು ಅವತ್ತು ಬಂದು ಭಾಗವಹಿಸಬೇಕಾಗಿತ್ತು ಆ ಕ್ಷೇತ್ರದ ಶಾಸಕರಾಗಿ. ಇವತ್ತು ಪ್ರತ್ಯೇಕ ಮಾಡೋದು ಸಮಂಜಸನೂ ಅಲ್ಲ, ಮತ್ತು ಇದೊಂದು ನೀತಿಗಟ್ಟಂಥ ಕೆಲಸ. ಬಿಜೆಪಿ ಮುಂದಿನ ನಿರ್ಮಾಣ ಯಾವ ರೀತಿ ಬಳಸಿ, ಯಾಕಂದ್ರೆ ಒಂದು ಕಡೆ ಸರ್ಕಾರದಿಂದ ಮುಗಿದೋಗಿದೆ, ನೀವು ಹೇಳಿದಂಗೆ ಸಿಎಂ ಬಂದರು, ಸ್ವತಃ ನೀವು ಇದ್ರಿ. ನೋಡಿ ಸರ್ಕಾರದ ಕೇಳಿ, ಸರ್ಕಾರದ ಕಾರ್ಯಕ್ರಮ ಉದ್ಘಾಟನೆ ಆದಮೇಲೆ ಮುಂದೆ ಯಾರು ಮಾಡಿದರೂ ಅದಕ್ಕೆ ಗೌಡೆ ಕಿಮ್ಮತ್ತಿರು. ರಮೇಶ್ ಸರ್, ನಿಮ್ಮ ಮೇಲೆ ನೇರವಾಗಿ ಆರೋಪ ಮಾಡ್ತಾರೆ ಲಕ್ಷ್ಮೀ ಬಳಕರ್ ಅವರು, ನಿಮ್ಮ ಜೊತೆಗಿದ್ದವರೆಲ್ಲರೂ ಮನೆಗೆ ಹೋಗಿದ್ದಾರೆ.